ಉಡುಪಿಯ ನಿವಾಸಿ ಉದ್ಯಮಿ ಭಾಸ್ಕರ್ ಶೆಟ್ಟಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉಡುಪಿ ಜಿಲ್ಲಾ ನ್ಯಾಯಾಲಯ ತೀರ್ಪನ್ನು ಮುಂದೂಡಿದೆ. ಜಿಲ್ಲಾ ಸತ್ರ ನ್ಯಾಯಾಧೀಶ ಸುಬ್ರಹ್ಮಣ್ಯ ಅವರು ಲಾಕ್ಡೌನ್ ಹಿನ್ನೆಲೆ ತೀರ್ಪು ಜೂನ್ 8ಕ್ಕೆ ಮುಂದೂಡಿದ್ದಾರೆ. ಅಂದು ಪ್ರಮುಖ ಆರೋಪಿ ರಾಜೇಶ್ವರಿ ಶೆಟ್ಟಿ ಹಾಗೂ ಸಾಕ್ಷ್ಯ ನಾಶ ಮಾಡಿದ ಆರೋಪಿ ರಾಘವೇಂದ್ರ ಹಾಜರಾಗಲು ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು ಜೈಲಿನಲ್ಲಿರುವ ಆರೋಪಿಗಳಾದ ನವನೀತ್ ಶೆಟ್ಟಿ ಹಾಗೂ ನಿರಂಜನ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗುವಂತೆ ಸೂಚಿಸಿದ್ದಾರೆ. 2016 ಜುಲೈ ತಿಂಗಳಲ್ಲಿ ನಡೆದಿದ್ದ ಭೀಕರ ಕೊಲೆ ಪ್ರಕರಣ ಇದಾಗಿದ್ದು, ಪತಿ ಭಾಸ್ಕರ್ ಶೆಟ್ಟಿಯನ್ನ ಹೋಮಕುಂಡದಲ್ಲಿ ಹಾಕಿ ಪತ್ನಿ ರಾಜೇಶ್ವರಿ ಶೆಟ್ಟಿ, ಅರ್ಚಕ ಹಾಗೂ ಮಗ ನವನೀತ್ ಶೆಟ್ಟಿ ಸಹಾಯವನ್ನ ಪಡೆದು ಕೊಲೆ ಮಾಡಿದ್ಲು. ಹೋಮಕುಂಡ ನಿರ್ಮಿಸಿ ಕೊಲೆಗೆ ಸಾಥ್ ಕೊಟ್ಟ ರಾಜೇಶ್ವರಿ ಪ್ರಿಯಕರ ನಿರಂಜನ್ ಭಟ್ನನ್ನ ಪೊಲೀಸರು ಬಂಧಿಸಿದ್ರು. ಏನೋ ಪತ್ನಿಯ ಅಕ್ರಮ ಸಂಬಂಧ ಕಂಡು ಸಾವಿರಾರು ಕೋಟಿ ಆಸ್ತಿಯನ್ನ ತಾಯಿ ಹೆಸರಿಗೆ ಮಾಡಲು ಮುಂದಾಗಿದ್ದ ಭಾಸ್ಕರ್ ಶೆಟ್ಟಿಯ ನಡೆಯನ್ನ ಖಂಡಿಸಿ ರಾಜೇಶ್ವರಿ ಈ ಕೃತ್ಯ ಎಸಗಿದ್ಲು. ಇನ್ನು ದುಬೈನಲ್ಲಿ ಬಹುಕೋಟಿ ಉದ್ಯಮಿಯಾಗಿದ್ದ ಭಾಸ್ಕರ್ ಶೆಟ್ಟಿ ಉಡುಪಿಯ ಇಂದ್ರಾಳಿಯಲ್ಲಿರುವ ತನ್ನ ನಿವಾಸಕ್ಕೆ ಬಂದ ಸಂದರ್ಭ ಕೊಲೆ ಮಾಡಲಾಗಿತ್ತು.